ಸಾಯಿ ರಾಮ್ ಸಾಯಿ ಪ್ರಣಾಮ್. ಯಾರ ಅಂತರಾತ್ಮದಲ್ಲಿ ಪರಮಾತ್ಮನು ವಾಸಿಸುವನೋ ಅಂತಹ ಸಂತರೇ ಧನ್ಯರು. ಇಂತಹ ಸಂತರ ಸತ್ಸಂಗವನ್ನು ಹೊಂದುವ ಮಾನವರು ನಿಜಕ್ಕೂ ಅದೃಷ್ಟಶಾಲಿಗಳೇ ಸರಿ. ತಾತ್ಯಾಕೋಟೆ ಮತ್ತು ಭಗತ ಮಾಳಸಾಪತಿಯವರು ಸಾಯಿಬಾಬಾರವರ ಸಂಪರ್ಕವನ್ನು ಹೊಂದಿದ್ದರು. ಸಾಯಿಬಾಬಾರವರಿಗೂ ಸಹ ಅವರಲ್ಲಿ ಅತ್ಯಂತ ಪ್ರೀತಿ ಇಟ್ಟಿದ್ದರು. ಈ ಮೂವರು, ಒಬ್ಬನು ಪಶ್ಚಿಮಕ್ಕೂ ಮತ್ತೊಬ್ಬನು ಪೂರ್ವಕ್ಕೂ ಮಗದೊಬ್ಬನು ಉತ್ತರಕ್ಕೂ ತಲೆ ಮಾಡಿಕೊಂಡು ಕಾಲುಗಳನ್ನು ಒಂದೆಡೆ ಕೂಡಿಸಿಕೊಂಡು ಮಸೀದಿಯಲ್ಲಿ ಮಲಗುತ್ತಿದ್ದರು. ಅನೇಕ ಸಾರಿ ಮಧ್ಯರಾತ್ರಿ ಆಗುವವರೆಗೂ ಹರಟೆ ಹೊಡೆಯುತ್ತಾ ನಂತರ ನಿದ್ರಿಸುತ್ತಿದ್ದರು. ಒಬ್ಬನು ನಿದ್ದೆ ಮಾಡಲು ಆರಂಭ ಮಾಡಿದರೆ ಮತ್ತೊಬ್ಬನು ಎಚ್ಚರಗೊಳ್ಳುತ್ತಿದ್ದನು. ಉದಾಹರಣೆಗಾಗಿ, ತಾತ್ಯ ನಿದ್ರಿಸಿದರೆ ಬಾಬಾರವರು ಕೂಡಲೇ ಎದ್ದು ಅವನನ್ನು ಅಲುಗಾಡಿಸಿ ಎಚ್ಚರಿಸುತ್ತಿದ್ದರು. ಮಾಳಾಸಾಪತಿ ನಿದ್ರಿಸಿದರೆ ಅವರನ್ನು ಅಮುಕಿ ಎಚ್ಚರಿಸುತ್ತಿದ್ದರು. ಈ ರೀತಿ 14 ವರ್ಷಗಳವರೆಗೆ ತಾತ್ಯಾರವರು ತಮ್ಮ ಮನೆಯನ್ನು ಬಿಟ್ಟು ಬಾಬಾರವರೊಡನೆ ಮಸೀದಿಯಲ್ಲಿ ಮಲಗುತ್ತಿದ್ದರು. ಬಾಬಾರವರ ಪ್ರೇಮ ಮತ್ತು ದಯೆ ಇವುಗಳನ್ನು ವಿವರಿಸಲು ಯಾರಿಂದ ತಾನೇ ಸಾಧ್ಯ? ತಾತ್ಯಾರವರು ತಮ್ಮ ತಂದೆಯ ಕಾಲವಾದ ನಂತರ ಪ್ರಪಂಚದ ಭಾರ ಹೊರಬೇಕಾದದ್ದರಿಂದ ಮನೆಯಲ್ಲಿ ಮಲಗಹತ್ತಿದರು.